ಎಡಪ್ಪಾಡಿ ಪಳನಿಸ್ವಾಮಿ ಹಾದಿ ಮತ್ತಷ್ಟು ಸುಗಮವಾಗಿದೆ. ಎಲ್ಲ ಡಿಎಂಕೆ ಶಾಸಕರನ್ನ ಹೊರಹಾಕುವುದಕ್ಕೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. 3 ಗಂಟೆ ಒಳಗಡೆ ಎಲ್ಲ ಡಿಎಂಕೆ ಶಾಸಕರನ್ನ ಹೊರಹಾಕುವುದಕ್ಕೆ ಮಾರ್ಷಲ್ಗಳಿಗೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಕಲಾಪ ಆರಂಭವಾಗುತ್ತೆ. ಇವತ್ತು ಬೆಳಗಿನಿಂದಲೂ ಕೂಡ ವಿಶ್ವಾಸ ಮತಯಾಚನೆ ಬಹುಮತ ಸಾಬೀತುಪಡಿಸುವುದಕ್ಕಾಗಿ ಸಾಕಷ್ಟು ರೀತಿಯಾದಂತಹ ಕಸರತ್ತುಗಳನ್ನ ನಡೆಸಲಾಗ್ತಾ ಇತ್ತು. ಆ ಮಧ್ಯೆ ಡಿಎಂಕೆಯ ಶಾಸಕರು ಸಾಕಷ್ಟು ಗಲಾಟೆಯನ್ನ ಮಾಡ್ತಾ ಇದ್ರು, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಪಳನಿಸ್ವಾಮಿಯ ಹಾದಿ ಮತ್ತಷ್ಟು ಸುಗಮವಾಗಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಸ್ಪೀಕರ್ ಧನಪಾಲ್ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. 3 ಗಂಟೆಯ ಒಳಗಡೆ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕುವುದಕ್ಕೆ ಮಾರ್ಷಲ್ಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಂದೂಡಲ್ಪಟ್ಟಿದ್ದಂತಹ ವಿಧಾನಸಭೆಯ ಕಲಾಪ ಆರಂಭವಾಗಲಿದೆ. ವಿಧಾನಸಭೆಯಲ್ಲಿ ಶನಿವಾರ ಬೆಳಿಗ್ಗೆ ಆರಂಭಗೊಂಡಂತಹ ನೂತನ ಮುಖ್ಯಮಂತ್ರಿ ಪಳನಿಸ್ವಾಮಿ ಅವರ ಸರ್ಕಾರದ ಬಹುಮತ ಸಾಬೀತು ಕಲಾಪದ ವೇಳೆ ದಾಂಧಲೆ ನಡೆಸಿದ 78 ಡಿಎಂಕೆ ಶಾಸಕರನ್ನ ಸ್ಪೀಕರ್ ಧನಪಾಲ್ ಸದನದಿಂದ ಉಚ್ಚಾಟಿಸಿದ್ರು. ಇನ್ನು ಗಲಾಟೆಯ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಯ ತನಕ ಸದನವನ್ನ ಮುಂದೂಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸದನ ಆರಂಭವಾಗುವಂತದ್ದು. ಈ ಒಂದು ಸಂದರ್ಭದಲ್ಲಿಯೇ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕುವುದಕ್ಕೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರಿಂದಾಗಿ ಎಡಪ್ಪಾಡಿ ಪಳನಿಸ್ವಾಮಿಯ ಹಾದಿ ಮತ್ತಷ್ಟು ಸುಗಮಗೊಂಡಿದೆ ಅಂತ ನಾವು ಹೇಳಬಹುದಾಗಿದೆ. ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕುವುದಕ್ಕೆ ಈಗಾಗಲೇ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾರ್ಷಲ್ಗಳಿಗೆ ಈ ಒಂದು ಸೂಚನೆಯನ್ನ ಕೊಡಲಾಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಕಲಾಪ ಆರಂಭವಾಗುತ್ತೆ. ಒಟ್ಟಿನಲ್ಲೇ ಕಲಾಪ ಆರಂಭವಾಗುವಂತದ್ದು. ಈ ಹಿನ್ನೆಲೆಯಲ್ಲಿ ಗಲಾಟೆ ಮಾಡಿ ಬೆಳಗಿನಿಂದ ಸಾಕಷ್ಟು ದಾಂಧಲೆ ನಡೆಸಿದಂತಹ ಡಿಎಂಕೆ ಶಾಸಕರನ್ನ ಹೊರಹಾಕುವಂತೆ ವಿಧಾನಸಭೆಯ ಮಾರ್ಷಲ್ಗಳಿಗೆ ಸ್ಪೀಕರ್ ಧನಪಾಲ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಮೂಲಕ ಎಡಪ್ಪಾಡಿ ಪಳನಿಸ್ವಾಮಿಯ ಹಾದಿ ಮತ್ತಷ್ಟು ಸುಗಮಗೊಳ್ಳುತ್ತೆ ಅಂತ ಹೇಳಬಹುದಾಗಿದೆ. ವಿಧಾನಸಭೆಯಲ್ಲಿ ಮಾರ್ಷಲ್ ಮತ್ತು ಶಾಸಕರ ಮಧ್ಯೆ ಸಾಕಷ್ಟು ಕೋಲಾಹಲ ನಡೀತಾ ಇರುವಂತದ್ದು. ಹರಿದ ಬಟ್ಟೆಗಳಲ್ಲೇ ಸದನದಿಂದ ಶಾಸಕರು ಹೊರನಡೆದಿರುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಕಲಾಪ ಆರಂಭವಾಗುವಂತದ್ದು. ಒಟ್ಟಾರೆಯಾಗಿ ಸ್ಪೀಕರ್ ಕೊಟ್ಟಿರುವಂತಹ ಈ ಒಂದು ಸೂಚನೆಯಿಂದ, ಅಂದ್ರೆ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಗೆ ಕಳಿಸೋದಕ್ಕೆ ಏನು ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ, ಅದು ಎಡಪ್ಪಾಡಿ ಪಳನಿಸ್ವಾಮಿಯವರ ಹಾದಿಯನ್ನ ಮತ್ತಷ್ಟು ಸುಗಮಗೊಳಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ದಾಂಧಲೆಗಳು ನಡೆಯದಿದ್ದಲ್ಲಿ ಬಹಳ ಸುಲಭವಾಗಿ ಎಡಪ್ಪಾಡಿ ಪಳನಿಸ್ವಾಮಿ ತಮ್ಮ ಬಹುಮತವನ್ನ ಸಾಬೀತುಪಡಿಸಬಹುದಾಗಿದೆ. ಸರ್ಕಾರ ರಚನೆಗೆ ನಾಂದಿಯನ್ನ ಕೂಡ ಹಾಡಬಹುದಾಗಿದೆ. ಇದೀಗ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕುವುದಕ್ಕೆ ಸ್ಪೀಕರ್ ಧನಪಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗುಪ್ತ ಮತದಾನಕ್ಕೆ ನಾವು ಒತ್ತಾಯಿಸಿದ್ದೇವೆ, ಸ್ಪೀಕರ್ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಡಿಎಂಕೆ ಕಾರ್ಯಾಧ್ಯಕ್ಷ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ವಿರುದ್ಧದ ನಿರ್ಣಯವನ್ನ ಇವರು ಕೈಗೊಂಡಿದ್ದಾರೆ. ಡಿಎಂಕೆ ಶಾಸಕರ ಮೇಲೆ ದೌರ್ಜನ್ಯ ಮಾಡಲಾಗ್ತಿದೆ, ಬಲವಂತವಾಗಿ ಸದನದಿಂದ ಹೊರಹಾಕಲಾಗ್ತಾ ಇದೆ, ಇದನ್ನ ನಾವು ಖಂಡಿಸ್ತೇವೆ ಅಂತ ಡಿಎಂಕೆಯ ಕಾರ್ಯಾಧ್ಯಕ್ಷ ಸ್ಟಾಲಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಕಲಾಪ ಆರಂಭವಾಗುವಂತದ್ದು. ಕಲಾಪ ಆರಂಭಕ್ಕೂ ಮುಂಚೆ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಗೆ ಕಳುಹಿಸುವಂತೆ ಮಾರ್ಷಲ್ಗಳಿಗೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ವಿರುದ್ಧ ಡಿಎಂಕೆ ಕಾರ್ಯಾಧ್ಯಕ್ಷ ಸ್ಟಾಲಿನ್ ಖಂಡನೆಯನ್ನ ವ್ಯಕ್ತಪಡಿಸಿರುವಂತದ್ದು. ಬಲವಂತವಾಗಿ ಸದನದಿಂದ ಹೊರಹಾಕಲಾಗ್ತಾ ಇದೆ, ನಮ್ಮ ಶಾಸಕರ ಮೇಲೆ ದೌರ್ಜನ್ಯ ಮಾಡಲಾಗ್ತಿದೆ, ಇದು ಪ್ರಜಾಪ್ರಭುತ್ವ ವಿರುದ್ಧದ ನಿರ್ಣಯ ಅಂತ ಅವರು ಹೇಳಿದ್ದಾರೆ.
ಎಡಪ್ಪಾಡಿ ಪಳನಿಸ್ವಾಮಿ ಹಾದಿ ಸುಗಮಗೊಂಡಿದೆ ಅಂತ ಹೇಳಬಹುದಾಗಿದೆ. ಯಾಕಂತಂದ್ರೆ ಮೂರು ಗಂಟೆಯ ಒಳಗೆ ಅಂದ್ರೆ ಕಲಾಪ ಆರಂಭವಾಗುವ ಮುಂಚೆಯೇ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕುವಂತೆ ಸ್ಪೀಕರ್ ಧನಪಾಲ್ ಮಾರ್ಷಲ್ ಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಕಲಾಪ ಕೂಡ ಆರಂಭವಾಗುತ್ತೆ. ಮಧ್ಯಾಹ್ನ ಸಾಕಷ್ಟು ದಾಂಧಲೆಗಳು ನಡೆದಿತ್ತು, ಸಾಕಷ್ಟು ಗಲಾಟೆಗಳು ವಿರೋಧಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಾಪ ಆರಂಭವಾಗುತ್ತೆ. ಕಲಾಪಕ್ಕೂ ಮುಂಚೆ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಗೆ ಹಾಕಿ ಅಂತ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಮಾರ್ಷಲ್ ಗಳಿಗೆ. ಈ ಮೂಲಕ ಎಡಪ್ಪಾಡಿ ಪಳನಿಸ್ವಾಮಿ ಹಾದಿ ಮತ್ತಷ್ಟು ಸುಗಮಗೊಂಡಿದೆ ಅಂತ ಹೇಳಬಹುದಾಗಿದೆ. ಈಗಾಗಲೇ ಡಿಎಂಕೆ ಶಾಸಕರನ್ನ ಮಾರ್ಷಲ್ ಗಳು ಹೊರಗೆ ಹಾಕ್ತಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಗುಪ್ತ ಮತದಾನಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ, ಆದ್ರೆ ಸ್ಪೀಕರ್ ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಪ್ರಜಾಪ್ರಭುತ್ವ ವಿರುದ್ಧದ ನಿರ್ಣಯವನ್ನ ಅವರು ಕೈಗೊಂಡಿದ್ದಾರೆ. ಡಿಎಂಕೆ ಶಾಸಕರ ಮೇಲೆ ದೌರ್ಜನ್ಯ ಮಾಡಲಾಗ್ತಿದೆ ಅಂತ ಡಿಎಂಕೆ ಕಾರ್ಯಾಧ್ಯಕ್ಷ ಸ್ಟಾಲಿನ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಲವಂತವಾಗಿ ಸದನದಿಂದ ಡಿಎಂಕೆ ಶಾಸಕರನ್ನ ಹೊರಹಾಕಲಾಗ್ತಿದೆ ಅಂತ ಡಿಎಂಕೆ ಕಾರ್ಯಾಧ್ಯಕ್ಷ ಸ್ಟಾಲಿನ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಲಾಪ ಆರಂಭವಾಗುವುದಕ್ಕೂ ಮುಂಚೆ ಡಿಎಂಕೆ ಶಾಸಕರನ್ನ ಹೊರಹಾಕುವಂತೆ ಸ್ಪೀಕರ್ ಧನಪಾಲ್ ಸೂಚನೆಯನ್ನ ಕೊಟ್ಟಿದ್ರು ಮಾರ್ಷಲ್ ಗಳಿಗೆ. ಆ ಒಂದು ಸೂಚನೆಯಂತೆಯೇ ಇದೀಗ ಡಿಎಂಕೆ ಶಾಸಕರನ್ನ ಮಾರ್ಷಲ್ ಗಳು ಹೊರಗೆ ಹಾಕ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಬಲಭಾಗದಲ್ಲಿ ಹರಿದ ಶರ್ಟ್ ನಲ್ಲಿಯೇ ಡಿಎಂಕೆ ಶಾಸಕರು ವಿಧಾನಸಭೆಯಿಂದ ಹೊರಗೆ ಬರ್ತಾ ಇರುವಂತಹ ದೃಶ್ಯಗಳು ಅದಾಗಿರುವಂತದ್ದು. ಇನ್ನು ಈ ಒಂದು ಕ್ರಿಯೆಗೆ ವಿರುದ್ಧವಾಗಿ, ಜೊತೆಗೆ ಈ ಒಂದು ಕ್ರಿಯೆಯನ್ನ ಖಂಡಿಸ್ತಾ ಇದ್ದಾರೆ ಡಿಎಂಕೆ ಕಾರ್ಯಾಧ್ಯಕ್ಷ ಎಂ ಕೆ ಸ್ಟಾಲಿನ್. ಸ್ಪೀಕರ್ ರಹಸ್ಯ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ದೃಶ್ಯದಲ್ಲಿ ತಾವು ಗಮನಿಸಬಹುದು, ಈಗಾಗಲೇ ಏನು ಡಿಎಂಕೆ ಶಾಸಕರನ್ನ ಸದನದಿಂದ ಹೊರಹಾಕಲಾಗ್ತಿದೆ. ಅವರೆಲ್ಲರೂ ಕೂಡ ತಮ್ಮ ಹರಿದ ಶರ್ಟ್ ನಲ್ಲಿಯೇ ಹೊರಗೆ ಬರ್ತಾ ಇರುವಂತದ್ದು, ತಮ್ಮ ಹರಿದಿರುವ ಬಟ್ಟೆಯನ್ನ ಕೂಡ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕುವಂತೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆಯೇ ಮಾರ್ಷಲ್ ಗಳು ಬಲವಂತವಾಗಿ ಡಿಎಂಕೆ ಶಾಸಕರನ್ನ ಹೊರಗೆ ತಳ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಡಿಎಂಕೆ ಶಾಸಕರು ಮತ್ತು ಮಾರ್ಷಲ್ ಗಳ ಮಧ್ಯೆ ತಳ್ಳಾಟ ಮತ್ತು ಒಂದಷ್ಟು ಜಗಳ ಕೂಡ ಆಗಿರುವಂತದ್ದು, ಇಲ್ಲಿ ಒಂದಷ್ಟು ಕಿತ್ತಾಟ ಕೂಡ ಆಗಿದೆ. ಹಾಗಾಗಿ ತಮ್ಮ ಹರಿದ ಬಟ್ಟೆಯಲ್ಲಿಯೇ ಡಿಎಂಕೆಯ ಶಾಸಕರು ಹೊರಗೆ ಬರ್ತಾ ಇರುವಂತಹ ದೃಶ್ಯ ಅಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ತಮಿಳುನಾಡಿನ ವಿಧಾನಸಭೆಯ ಕಲಾಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಬೇಕಾಗಿದೆ. ಆದರೆ ಅದಕ್ಕಿಂತ ಮುಂಚೆಯೇ ಡಿಎಂಕೆ ಶಾಸಕರು ಮತ್ತು ಅಲ್ಲಿನ ಮಾರ್ಷಲ್ ಗಳ ನಡುವೆ ಕಿತ್ತಾಟ ಆಗಿರುವಂತದ್ದು. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಒಂದು ಬ್ರೇಕ್ನ ಬಳಿಕ. ಬೇಗ ಆಸ್ಪತ್ರೆಗೆ ಒಯ್ದಿದ್ದರೆ ಇವನ ಜೀವ ಹೋಗಬಹುದು. ಕಾನೂನಿನ ಸಮಸ್ಯೆ ಶುರುವಾಗುತ್ತೆ ಕಣೋ. ಈಗ ಹಾಗೇನಿಲ್ಲ, ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನುಸಾರ ಗಾಯಾಳುಗಳ ಬಗ್ಗೆ ಪೊಲೀಸರಿಗೆ ತಿಳಿಸುವುದು ಅಥವಾ ಆಸ್ಪತ್ರೆಗೆ ಒಯ್ಯುವವರ ಜೊತೆ ಯಾವುದೇ ವಿಚಾರಣೆ ಮಾಡುವುದಿಲ್ಲ. ನೋಡಿ, ಇದು ಮೆಡಿಕಲ್ ಲೀಗಲ್ ಕೇಸ್, ಪೊಲೀಸ್ ಬರುವವರೆಗೂ ಕಾಯಬೇಕು. ಇಲ್ಲ ಸರ್, ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶಾನುಸಾರ ಯಾವುದೇ ಔಪಚಾರಿಕತೆಗಾಗಿ ಕಾಯದೆ ಎಲ್ಲದಕ್ಕೂ ಮೊದಲು ಗಾಯಾಳುವಿಗೆ ಚಿಕಿತ್ಸೆ ಕೊಡಬೇಕು. ಗಾಯಾಳುವನ್ನು ಆಸ್ಪತ್ರೆಗೆ ತರುವವರು ಹೆಸರು ವಿಳಾಸ ತಿಳಿಸಬೇಕಂತಿಲ್ಲ. ಜನೇ ಹೇಳ್ತಿದ್ದಾರೆ, ಮಾನ್ಯ ಸುಪ್ರೀಂ ಕೋರ್ಟ್ ನ ಆದೇಶ ಗೆಳೆಯರೆ, ಜೀವ ಉಳಿಸುವವರಿಗೆ ಇನ್ನಿಲ್ಲ ತೊಂದರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ
ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟಿಕಾ ಗೋಲ್ಡ್ ಕಂಪನಿ. ಬ್ರೇಕ್ನ ಬಳಿಕ ಪುನಃ ಸ್ವಾಗತ. ಈಗಾಗಲೇ ಎಡಪ್ಪಾಡಿ ಪಳನಿಸ್ವಾಮಿಯ ಹಾದಿ ಮತ್ತಷ್ಟು ಸುಗಮವಾಗಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಯಾಕಂತಂದ್ರೆ ಎಲ್ಲಾ ಡಿಎಂಕೆ ಶಾಸಕರನ್ನ ಹೊರಹಾಕೋದಕ್ಕೆ ಸ್ಪೀಕರ್ ಮಾರ್ಷಲ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಾಪ ಆರಂಭವಾಗಬೇಕು. ಅದಕ್ಕೂ ಮುಂಚೆಯೇ ಡಿಎಂಕೆಯ ಶಾಸಕರನ್ನ ಹೊರಹಾಕೋದಕ್ಕೆ ಸ್ಪೀಕರ್ ಧನಪಾಲ್ ಏನು ಸೂಚನೆಯನ್ನ ಕೊಟ್ಟಿದ್ದಾರೆ, ಅದರ ಅನುಸಾರವಾಗಿ ಮಾರ್ಷಲ್ಗಳು ಶಾಸಕರನ್ನ ಹೊರಗೆ ಹಾಕುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಆ ಮಧ್ಯದಲ್ಲಿ ಡಿಎಂಕೆ ಶಾಸಕರು ಮತ್ತು ಮಾರ್ಷಲ್ಗಳ ನಡುವೆ ತಳ್ಳಾಟ ಮತ್ತು ಗದ್ದಲ ನಡೀತಾ ಇರುವಂತದ್ದು ಹರಿದ ಬಟ್ಟೆಯಲ್ಲಿಯೇ ಹೊರಬಂದಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಈಗಾಗಲೇ ಹರಿದ ಬಟ್ಟೆಯಲ್ಲಿಯೇ ಡಿಎಂಕೆ ಶಾಸಕರು ಹೊರಗೆ ಬಂದಿದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಹರಿದ ಬಟ್ಟೆಯಲ್ಲಿಯೇ ಡಿಎಂಕೆಯ ಕಾರ್ಯಾಧ್ಯಕ್ಷ ಸ್ಟಾಲಿನ್ ಹೊರಬಂದಿದ್ದಾರೆ. ಡಿಎಂಕೆ ಶಾಸಕರ ಮೇಲೆ ದೌರ್ಜನ್ಯ ಮಾಡಲಾಗ್ತಿದೆ ಅಂತ ಡಿಎಂಕೆ ಕಾರ್ಯಾಧ್ಯಕ್ಷ ಎಂ ಕೆ ಸ್ಟಾಲಿನ್ ಹೇಳಿರುವಂತದ್ದು. ಗುಪ್ತ ಮತದಾನಕ್ಕೆ ನಾವು ಒತ್ತಾಯ ಮಾಡಿದೀವಿ, ಆದರೆ ಸ್ಪೀಕರ್ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪ್ರಜಾಪ್ರಭುತ್ವ ವಿರುದ್ಧದ ನಿರ್ಣಯವನ್ನ ಅವರು ಕೈಗೊಂಡಿದ್ದಾರೆ. ಡಿಎಂಕೆ ಶಾಸಕರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಜೊತೆಗೆ ಬಲವಂತವಾಗಿ ಸದನದಿಂದ ಹೊರಗೆ ಹಾಕ್ತಾ ಇದ್ದಾರೆ. ನಾವು ಇದನ್ನ ಖಂಡಿಸ್ತೀವಿ ಅಂತ ಡಿಎಂಕೆ ಕಾರ್ಯಾಧ್ಯಕ್ಷ ಸ್ಟಾಲಿನ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕಲಾಪ ಆರಂಭ ಆಗಬೇಕಾಗಿದೆ, ಆದರೆ ಕಲಾಪ ಆರಂಭಕ್ಕೂ ಮುಂಚೆ ಡಿಎಂಕೆ ಶಾಸಕರನ್ನ ಹೊರಗೆ ಕಳಿಸುವಂತೆ ಸ್ಪೀಕರ್ ಧನಪಾಲ್ ಮಾರ್ಷಲ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಮಾರ್ಷಲ್ಗಳು ಡಿಎಂಕೆ ಶಾಸಕರನ್ನ ಹೊರಗೆ ಕಳುಹಿಸುವಂತಹ ಸಂದರ್ಭದಲ್ಲಿ ತಳ್ಳಾಟಗಳು ಗಲಾಟೆಗಳು ನಡೆದಿದೆ. ಆ ಹಿನ್ನೆಲೆಯಲ್ಲಿ ಹರಿದ ಬಟ್ಟೆಯಲ್ಲಿಯೇ ಅಲ್ಲಿಂದ ಶಾಸಕರು ಹೊರಗೆ ಬರ್ತಾ ಇದ್ದಾರೆ. ಹರಿದ ಬಟ್ಟೆಯಲ್ಲಿಯೇ ಡಿಎಂಕೆ ಕಾರ್ಯಾಧ್ಯಕ್ಷ ಜೊತೆಗೆ ಡಿಎಂಕೆ ಮುಖಂಡ ಸ್ಟಾಲಿನ್ ಹೊರಗೆ ಬಂದಿರೋದನ್ನ ನೀವಿದೀಗ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ತಮಿಳುನಾಡು ವಿಧಾನಸಭೆ ಅಧಿವೇಶನ ಕಲಾಪ ಇನ್ನೇನು ಆರಂಭವಾಗಬೇಕಾಗಿತ್ತು, ಆದರೆ ಅದಕ್ಕೂ ಮುಂಚೆಯೇ ಡಿಎಂಕೆ ಶಾಸಕರನ್ನ ಹೊರಗೆ ಕಳುಹಿಸುವಂತೆ ಸ್ಪೀಕರ್ ಮಾರ್ಷಲ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಡಿಎಂಕೆ ಶಾಸಕರನ್ನ ಹೊರಗೆ ಕಳುಹಿಸುವಂತಹ ಸಂದರ್ಭದಲ್ಲಿ ತಳ್ಳಾಟಗಳು ವಾಗ್ವಾದಗಳು ನಡೆದಿದೆ. ಆ ಹಿನ್ನೆಲೆಯಲ್ಲಿಯೇ ಹರಿದ ಬಟ್ಟೆಯಲ್ಲಿಯೇ ಸ್ಟಾಲಿನ್ ಹೊರಬಂದಿರುವಂತದ್ದು. ಈ ಮೂಲಕ ಎಡಪ್ಪಾಡಿ ಪಳನಿಸ್ವಾಮಿಯ ಹಾದಿ ಮತ್ತಷ್ಟು ಸುಗಮವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಾಪ ಕೂಡ ಆರಂಭವಾಗಬೇಕಿದೆ. ಬೆಳಗಿನಿಂದ ಸಾಕಷ್ಟು ಗಲಾಟೆ ಸಾಕಷ್ಟು ವಾಗ್ವಾದಗಳನ್ನ ಮಾಡಿದಂತಹ ಡಿಎಂಕೆ ಶಾಸಕರನ್ನ ಹೊರಗೆ ಹಾಕೋದಕ್ಕೆ ಸ್ಪೀಕರ್ ಸೂಚನೆ ಕೊಟ್ಟಿದ್ದಾರೆ. ತಮಿಳುನಾಡಿನ ವಿಧಾನಸಭೆಯ ಕಲಾಪ ಆರಂಭವಾಗಿದೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಮತ ಸಾಬೀತುಪಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳು ಕೂಡ ಅಲ್ಲಿ ನಡೀತಾ ಇರುವಂತದ್ದು. ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ಬೆಳಿಗ್ಗೆ ಆರಂಭಗೊಂಡಂತಹ ನೂತನ ಮುಖ್ಯಮಂತ್ರಿ ಪಳನಿಸ್ವಾಮಿ ಅವರ ಸರ್ಕಾರದ ಬಹುಮತ ಸಾಬೀತು ಕಲಾಪದ ವೇಳೆ ಸಾಕಷ್ಟು ದಾಂಧಲೆಗಳು ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಲಾಗಿತ್ತು. ಇದೀಗ ಡಿಎಂಕೆ ಶಾಸಕರನ್ನ ಹೊರಗೆ ಕಳುಹಿಸಲಾಗಿದೆ. ಮತ್ತೊಮ್ಮೆ ಇದೀಗ ವಿಧಾನಸಭೆಯ ಕಲಾಪ ಆರಂಭಗೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡಿನ ರಾಜ್ಯ ರಾಜಕಾರಣದ ಕಂಪ್ಲೀಟ್ ಪಿಕ್ಚರ್ ನಮಗೆ ಸಿಗುತ್ತೆ. ಎಸ್, ಈ ಕುರಿತಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಇನ್ಪುಟ್ ಹೆಡ್ ಅಭಿನಂದನ್. ಅಭಿನಂದನ್, ಬೆಳಗ್ಗಿನಿಂದ ಡಿಎಂಕೆ ಶಾಸಕರು ಸಾಕಷ್ಟು ಮನವಿಗಳನ್ನ ಮಾಡಿಕೊಂಡ್ರು, ಜೊತೆಗೆ ಒಂದಷ್ಟು ಗಲಾಟೆಗಳು ವಾಗ್ವಾದಗಳೆಲ್ಲವನ್ನೂ ಕೂಡ ಮಾಡಿಕೊಂಡಿದ್ರು. ಇದೀಗ ಅವರನ್ನ ಹೊರಗೆ ಕಳುಹಿಸಿ ಕಲಾಪವನ್ನ ಮತ್ತೆ ಪ್ರಾರಂಭ ಮಾಡಲಾಗ್ತಿದೆ ಅನ್ನುವಂತ ಮಾಹಿತಿ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ಹಾದಿ ಸುಗಮಗೊಂಡಿದೆ ಅಲ್ವಾ? ಪಕ್ಷಗಳ ಒಂದು ವಿಧಾನಸಭೆಯಿಂದ ಪ್ರತಿಪಕ್ಷಗಳನ್ನ ಹೊರಹಾಕಿದ ಇದರಿಂದ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಬಹುತೇಕ ಯಶಸ್ಸನ್ನ ಕಾಣಲಿದ್ದಾರೆ. ಏನು ಇವತ್ತು ಬಹುಮತ ಸಾಬೀತಿಗಾಗಿ ಕರೆದಿದ್ದಂತಹ ಒಂದು ವಿಧಾನಸಭೆ ಅಧಿವೇಶನ ಇತ್ತು, ಈ ಅಧಿವೇಶನದಲ್ಲಿ ದಾಂಧಲೆ ನಿರ್ಮಾಣ ಆಯ್ತು. ಗೌಪ್ಯ ಮತದಾನಕ್ಕೆ ಅನುಮತಿಯನ್ನು ನೀಡಬೇಕು, ಸದನದಲ್ಲಿ ಪನ್ನೀರ್ಸೆಲ್ವಂ ಹಾಗೂ ಸ್ಟಾಲಿನ್ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ರು. ಆದ್ರೆ ಸ್ಪೀಕರ್ ಈ ಸ್ಟಾಲಿನ್ ಮತ್ತು ಪನ್ನೀರ್ಸೆಲ್ವಂ ಅವರ ಮನವಿಗೆ ಹೋಗೊಡ್ಲಿಲ್ಲ. ಪನ್ನೀರ್ಸೆಲ್ವಂ ಅವರು ಯಾವುದೇ ಕಾರಣಕ್ಕೂ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಹಾಗೆ ಗೌಪ್ಯ ಮತದಾನಕ್ಕೆ ಅವಕಾಶ ನೀಡೋದಿಲ್ಲ. ನನ್ನ ತೀರ್ಮಾನವೇ ಅಂತಿಮ ಅಂತಕ್ಕಂಥ ನಿರ್ಧಾರವನ್ನು ತಮಿಳುನಾಡು ವಿಧಾನಸಭೆಯಲ್ಲಿ ಸ್ಪೀಕರ್ ದಿನಪಾಲ್ ಸ್ಪಷ್ಟಪಡಿಸಿದ ಹಿನ್ನೆಲೆಯಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ ಗದ್ದಲ ನಿರ್ಮಾಣ ಆಗಿತ್ತು. ಇದು ತಮಿಳುನಾಡು ವಿಧಾನಸಭೆಯಲ್ಲಿ ಗದ್ದಲ ನಿರ್ಮಾಣ ಆದ ಹಿನ್ನೆಲೆಯಲ್ಲಿ ರೆಸಾರ್ಟ್ ವಿಚಾರವನ್ನ ಎತ್ತುಕೊಂಡಂತ ಪನ್ನೀರ್ಸೆಲ್ವಂ ಶಾಸಕರನ್ನ ಅಕ್ರಮವಾಗಿ ರೆಸಾರ್ಟ್ ನಲ್ಲಿ ಬಂಧಿಸಿಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತ ಸ್ಪೀಕರ್, ಈ ವಿಧಾನಸಭೆ ಬಹುಮತ ಸಾಬೀತು ಪ್ರಕ್ರಿಯೆ ವೇಳೆ ರೆಸಾರ್ಟ್ ನ ಅವಶ್ಯಕತೆ ವಿಷಯವನ್ನ ಪ್ರಸ್ತಾಪ ಮಾಡುವ ಅಗತ್ಯ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದಾಗ ಪ್ರತಿಪಕ್ಷಗಳ ಸದಸ್ಯರು ಸ್ಪೀಕರ್ ಏಕಪಕ್ಷ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ಸರ್ಕಾರಕ್ಕೆ ಅನುವು ಆಗುವಂತೆ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿ ಸದನದಲ್ಲಿ ಗದ್ದಲವನ್ನು ಏರ್ಪಡಿಸಿದ್ರು. ಸ್ಪೀಕರ್ ಯಾವಾಗ ಪ್ರತಿಪಕ್ಷಗಳ ಮನವಿಗೆ ಹೋಗೊಡಲಿಲ್ಲ ಆಗ ಒಂದ್ ರೀತಿ ತಮಿಳುನಾಡು ವಿಧಾನಸಭೆ ರಣಾಂಗಣವಾಗಿ ನಿರ್ಮಾಣವಾಗಿತ್ತು, ಅಲ್ಲಿ ದಾಂಧಲೆ ನಡೀತು. ಸ್ಪೀಕರ್ ದಿನಪಾಲ್ ಅವರ ಜಾಗಕ್ಕೆ ತೆರಳಿದಂತ ಡಿಎಂಕೆ ಶಾಸಕರುಗಳು ಸ್ಪೀಕರ್ ಅವರ ಕುರ್ಚಿ ಮೇಜು ಹಾಗೂ ಟೇಬಲ್ ಗಳ ಮೈಕ್ ಗಳನ್ನೆಲ್ಲ ಕಿತ್ತೆಸುವ ಮೂಲಕ ಒಂದ್ ರೀತಿ ದಾಂಧಲೆಯನ್ನು ಮಾಡಿದ್ರು. ಆ ನಂತರ ಸದನ ನಾಯಕರ ಸಭೆಯನ್ನ ಕರೆದಿದ್ರು ಸ್ಪೀಕರ್. ಆದ್ರೆ ಸದನ ನಾಯಕರ ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರುವಲ್ಲಿ ಸಭೆ ವಿಫಲವಾಗಿದೆ. ಈ ಯಾವುದೇ ಕಾರಣಕ್ಕೂ ತಲೆ ಎಣಿಕೆ ಮತದಾನ ಪ್ರಕ್ರಿಯೆಗೆ ನಾವು ಒಪ್ಪಿಗೆ ಸೂಚಿಸೋದಿಲ್ಲ, ಗೋಪ್ಯ ಮತದಾನವನ್ನೇ ಮಾಡಬೇಕು ಅಂತಕ್ಕಂಥ ಪ್ರತಿಪಕ್ಷಗಳ ಪಟ್ಟಿಗೆ ಸ್ಪೀಕರ್ ಮತ್ತೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ 1 ಗಂಟೆಗೆ ಆರಂಭ ಆದಂತ ವಿಧಾನಸಭೆಯಲ್ಲಿ ಡಿಎಂಕೆ ಶಾಸಕರುಗಳು ಮತ್ತೆ ತಮ್ಮ ಪ್ರತಿಭಟನೆಯನ್ನ ವಿಧಾನಸಭೆಯಲ್ಲಿ ಮುಂದುವರಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಸದನದಿಂದ ಉಚ್ಚಾಟನೆಯನ್ನ ಮಾಡಲಾಯಿತು. ಈಗ ಮತ್ತೊಮ್ಮೆ ಅಭಿನಂದನ್, ಈಗಾಗಲೇ ಕಲಾಪ ಮತ್ತೆ ಆರಂಭವಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿ ಡಿಎಂಕೆಯ ಎಲ್ಲ ಶಾಸಕರನ್ನ ಹೊರಗೆ ಕಳುಹಿಸಲಾಗಿದೆ. ಇದು ಎಡಪ್ಪಾಡಿ ಪಳನಿಸ್ವಾಮಿಗೆ ಹಾದಿ ಸುಗಮ ಮಾಡಿದಂತೆ ಅಲ್ವಾ? ಜೊತೆಗೆ ಈ ಕುರಿತಂತೆ ಬೆಳಿಗ್ಗೆ ಆದಂತಹ ಗದ್ದಲಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಏನಾದರೂ ಹೇಳಿದಾರ? ಪ್ರಜ್ವಲ, ಏನಂತ ಹೇಳಿದ್ರೆ ವಿಪಕ್ಷಗಳು ಹಾಗೂ ಪ್ರತಿಪಕ್ಷಗಳನ್ನ ಹೊರಹಾಕಿದಂತ ಸ್ಪೀಕರ್ ಈಗಷ್ಟೇ ಮತ್ತೆ ವಿಧಾನಸಭೆ ಕಲಾಪ ಆರಂಭಗೊಂಡಿದೆ. ಈ ನಿಟ್ಟಿನಲ್ಲಿ ಒಂದ್ ರೀತಿ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಸಿಎಂ ಹಾದಿ ಸುಗಮವಾಗಿದೆ ಅಂತ ಹೇಳ್ಬೋದು. ಆದ್ರೆ ವಿರೋಧ ಪಕ್ಷಗಳಿಲ್ಲದೆ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಅನ್ನೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಇದನ್ನ ವಿರೋಧಿಸಿ ಈಗ ಆಲ್ರೆಡಿ ಡಿಎಂಕೆ ಕೂಡ ರಾಜ್ಯಪಾಲರ ಮೊರೆ ಹೋಗಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಸ್ಪೀಕರ್ ಏಕಪಕ್ಷ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಅಂತಕ್ಕಂತ ದೂರನ್ನು ಕೂಡ ಸಲ್ಲಿಕೆ ಆಗಲಿದೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ರಾಜ್ಯಪಾಲರು ಕೂಡ ಈಗ ಆಲ್ರೆಡಿ ಸ್ಪೀಕರ್ ಅವರಿಂದ ಒಂದು ವರದಿಯನ್ನು ಕೂಡ ಕೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಯಾವ ಕಾರಣದಿಂದ ನಡೆದಿದೆ ಅಂತಕ್ಕಂಥ ವರದಿಯನ್ನು ಕೂಡ ಕೇಳಿರುವ ಹಿನ್ನೆಲೆಯಲ್ಲಿ ಯಾವ ಬೆಳವಣಿಗೆಯನ್ನ ತೆಗೆದುಕೊಳ್ತದೆ ಈ ತಮಿಳುನಾಡು ರಾಜ್ಯ ರಾಜಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತಿನ ಈಗಿನ ಬಹುಮತ ಸಾಬೀತು ಪ್ರಕ್ರಿಯೆ ಮುಂದುವರೆದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ತಮಿಳುನಾಡಿನ ನೂತನ 13ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋದಂತೂ ಸತ್ಯ. ಪ್ರಜ್ವಲ, ಓಕೆ ಅಭಿನಂದನ್, ಈಗಾಗಲೇ ಏನು ಡಿಎಂಕೆ ಶಾಸಕರನ್ನ ಹೊರಗೆ ಕಳಿಸುವಂತೆ ಸ್ಪೀಕರ್ ಸೂಚನೆ ಕೊಟ್ಟಿದ್ರು, ಅದರಂತೆ ಅವರನ್ನ ಕಳಿಸಲಾಗಿದೆ. ಜೊತೆಗೆ ಹರಿದ ಬಟ್ಟೆಯಲ್ಲಿಯೇ ಶಾಸಕರಾಗಿರ್ಬೋದು ಸ್ಟಾಲಿನ್ ಆಗಿರ್ಬೋದು ಹೊರ ಬಂದಿದ್ದಾರೆ. ಅವರು ತಮ್ಮ ಮುಂದಿನ ನಡೆ ಬಗ್ಗೆ ಏನಾದರೂ ಹೇಳಿದ್ದಾರಾ ಅಥವಾ ಮುಂದೆ ಏನ್ ಮಾಡುವಂತ ನಿರೀಕ್ಷೆಗಳಿದೆ?
ಎಸ್, ಈಗಷ್ಟೇ ನಮ್ಮ ಶಾಸಕರನ್ನ ಉಚ್ಚಾಟನೆ ಮಾಡಿದ ನಂತರ ಮಾರ್ಷಲ್ಗಳು ವಿಧಾನಸಭೆಯಿಂದ ಡಿಎಂಕೆ 89 ಶಾಸಕರನ್ನ ಹೊರಹಾಕಿದ್ರು. ಈ ಪ್ರಕ್ರಿಯೆಯನ್ನು ಖಂಡಿಸಿ ಈಗ ಆಲ್ರೆಡಿ ಇತರೆ ಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ ಇತರ 10 ಶಾಸಕರುಗಳು ಕೂಡ ವಿಧಾನಸಭೆಯನ್ನು ಸಭಾತ್ಯಾಗ ಮಾಡಿದ್ದಾರೆ. ಲಿಟ್ರಲಿ ಪ್ರತಿಪಕ್ಷ ನಾಯಕ ಸ್ಟಾಲಿನ್ ಅವರನ್ನ ಮಾರ್ಷಲ್ಗಳು ಹೊತ್ತು ಹೊರಹಾಕಿದ್ದಾರೆ ಅಂತ ಹೇಳ್ಬೋದು. ಆಚೆ ಬಂದಂತ ವಿಧಾನಸಭೆಯಿಂದ ಹೊರಬಂದಂತ ಡಿಎಂಕೆ ಪ್ರತಿಪಕ್ಷ ನಾಯಕ ಶಾಸಕಾಂಗ ನಾಯಕ ಸ್ಟಾಲಿನ್ ನನ್ನ ಮೇಲೆ ಕೈ ಮಾಡಲಾಯಿತು, ಮಾರ್ಷಲ್ಗಳು ನನ್ನನ್ನು ಮ್ಯಾನ್ ಹ್ಯಾಂಡಲ್ ಮಾಡಿದ್ರು, ನನ್ನನ್ನು ಆಚೆ ಹಾಕಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಈಗ ಈ ಪ್ರಕರಣ ಸಂಬಂಧ ಅವರು ವಿಧಾನಸಭೆಯಿಂದ ಹೊರಬಂದು ತಮ್ಮ ಹರಿದ ಶರ್ಟು ಹಾಗೂ ಪಂಚಗಳನ್ನು ಮಾಧ್ಯಮಗಳು ಒಂದೇ ಪ್ರದರ್ಶನ ಕೂಡ ಮಾಡಿದ್ದಾರೆ. ರಾಜ್ಯಪಾಲರಿಗೆ ನಮ್ಮ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯ ಬಗ್ಗೆ ನಾವು ದೂರು ನೀಡ್ತೀವಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಕ್ಕಂಥ ದೂರನ್ನು ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಕೂಡ ಒಂದು ಶಿಫಾರಸು ಮಾಡುವ ಸಾಧ್ಯತೆಗಳು ಕೂಡ ಇದೆ. ಈಗ ವಿಧಾನಸಭೆ ಕಲಾಪ ಆರಂಭ ಆಗಿದ್ದ ಹಿನ್ನೆಲೆಯಲ್ಲಿ ಯಾವ ಬೆಳವಣಿಗೆಗಳು ತಗೊಳ್ತದೆ, ಪಳನಿಸ್ವಾಮಿ ಬಹುಮತ ಸಾಬೀತುಪಡಿಸಿ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥದ್ದು ಕುತೂಹಲದ ವಿಚಾರ. ಪ್ರಜ್ವಲ. ಓಕೆ ಅಭಿನಂದನ್, ಈಗಾಗಲೇ ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಅಲ್ಲಿನ ಚಿತ್ರಣವನ್ನ ನಾವು ಗಮನಿಸೋದಾದ್ರೆ ಪಳನಿಸ್ವಾಮಿ ಗೆಲ್ಲೋದು ಬಹುತೇಕ ಖಚಿತ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಿದೆ, ಜೊತೆಗೆ ನಿರೀಕ್ಷೆಗಳು ಕೂಡ ಇರುವಂತದ್ದು. ಈ ಕುರಿತಂತೆ ಒಂದಷ್ಟು ವಿಶ್ಲೇಷಣೆ ಏನಾದ್ರೂ ಪಡಿಬಹುದಾ? ಎಸ್ ಪ್ರಜ್ವಲ, ಏನಂತ ಹೇಳಿದ್ರೆ ಇವತ್ತು ಒಟ್ಟು ವಿಧಾನಸಭೆಯಲ್ಲಿ ವಿಧಾನಸಭಾ ನಾಯಕನನ್ನು ಆಯ್ಕೆ ಮಾಡ್ಲಿಕ್ಕೆ ಒಟ್ಟು 6 ಹಂತದ ಮತದಾನದ ಪ್ರಕ್ರಿಯೆ ಇತ್ತು. ಬೆಳಗ್ಗೆ ಮೊದಲಿಗೆ ಆ ಒಂದು ಹಂತದ ಮತದಾನ ಪ್ರಕ್ರಿಯೆ ನಡೆದು 36 ಮತಗಳು ಪಳನಿಸ್ವಾಮಿ ಪರವಾಗಿಯೇ ಬಿದ್ದಿದ್ದು. ಈ ಹಿನ್ನೆಲೆಯಲ್ಲಿ ಮೊದಲ ಪ್ರಕ್ರಿಯೆಯಲ್ಲಿ ಪಳನಿಸ್ವಾಮಿ ಮುನ್ನಡೆ ಸಾಧಿಸಿದ್ರು. ಈಗ ಪ್ರತಿಪಕ್ಷಗಳು ಹಾಗೂ ವಿರೋಧ ಪಕ್ಷಗಳ ಅನುಪಸ್ಥಿತಿಯಲ್ಲಿ ಸದನ ಆರಂಭ ಆಗಿದೆ. ಕಾಂಗ್ರೆಸ್, ಡಿಎಂಕೆ, ಇತರೆ ಪಕ್ಷಗಳು ಎಲ್ಲ ಸೇರಿ ಸದನವನ್ನು ವಾಕೌಟ್ ಮಾಡಿದ್ದಾರೆ. ಆದ್ರೆ ಈಗ ಇನ್ನು ಉಳಿದಿರ್ತಕ್ಕಂಥ 5 ಹಂತಗಳಲ್ಲಿ ಕೇವಲ 8-10 ಶಾಸಕರುಗಳು ಕೂಡ ಶಾಸಕರುಗಳು ಮಾತ್ರ ಪನ್ನೀರ್ಸೆಲ್ವಂ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ 122 ಶಾಸಕರುಗಳು ಈಗ ಬಹಿರಂಗವಾಗಿ ಪಳನಿಸ್ವಾಮಿ ಅವರ ಜೊತೆ ಗುರುತಿಸಿಕೊಂಡಿದ್ರು. ಈ ವೋಟ್ ಆಫ್ ಕಾನ್ಫಿಡೆನ್ಸ್ ನಲ್ಲಿ ಪಳನಿಸ್ವಾಮಿ ಅವರ ಪರವಾಗಿ ಈಗ ಎಷ್ಟು 123 ಶಾಸಕರುಗಳು ಮತ ಚಲಾವಣೆ ಮಾಡಿದ್ರೆ ಪಳನಿಸ್ವಾಮಿ ಅನಾಯಾಸವಾಗಿ ಮುಖ್ಯಮಂತ್ರಿ ಹಾದಿಯನ್ನ ತಲುಪ್ತಾರೆ. ಆದ್ರೆ ಎಲ್ಲಾದ್ರೂ ವೋಟ್ ಆಫ್ ಕಾನ್ಫಿಡೆನ್ಸ್ ನಲ್ಲಿ ಇನ್ನು 5 ಹಂತಗಳ ಇದರಲ್ಲಿ ಇನ್ನು 5 ಹಂತಗಳ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಯಾರಾದ್ರೂ 5 ಶಾಸಕರುಗಳು ಡಿಎಂಕೆ ಪಳನಿಸ್ವಾಮಿ ವಿರುದ್ಧವಾಗಿ ಮತ ಚಲಾವಣೆಯನ್ನ ಮಾಡಿದ್ದೇ ಆದಲ್ಲಿ ಪನ್ನೀರ್ಸೆಲ್ವಂಗೆ ಒಂದು ರೀತಿ ಇದು ಉಪಯೋಗ ಆಗ್ತದೆ. ಇವತ್ತಿನ ವೋಟ್ ಆಫ್ ಕಾನ್ಫಿಡೆನ್ಸ್ ನಲ್ಲಿ ಪಳನಿಸ್ವಾಮಿಗೆ ಹಿನ್ನಡೆ ಆಗ್ತದೆ. ನಂತರ ಪನ್ನೀರ್ಸೆಲ್ವಂ ಎಐಡಿಎಂಕೆ, ಕಾಂಗ್ರೆಸ್ ಮತ್ತೆ ಇತರ ಪಕ್ಷಗಳ ಜೊತೆ ಸೇರಿ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಮತ್ತೆ ತಾನು ಬಹುಮತವನ್ನು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ಒಂದು ಮನವಿಯನ್ನು ರಾಜ್ಯಪಾಲರಿಗೆ ಕೊಟ್ಟು ಮತ್ತೆ ವೋಟ್ ಆಫ್ ಕಾನ್ಫಿಡೆನ್ಸ್ ನಲ್ಲಿ ಪಳನಿಸ್ವಾಮಿ ಜಯವನ್ನು ಪನ್ನೀರ್ಸೆಲ್ವಂ ಏನಾದರೂ ಸಫಲರಾದ್ರೆ ಪನ್ನೀರ್ಸೆಲ್ವಂ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಹಿಂದೆ ನಿಧನರಾದಾಗ ಎಂಜಿಆರ್ ಪತ್ನಿ ಜಾನಕಿ ವರ್ಸಸ್ ಜಯಲಲಿತ ನಡೀತಾ ಇದ್ದಂತ ಸನ್ನಿವೇಶ ಇವತ್ತು ಪಳನಿಸ್ವಾಮಿ ವರ್ಸಸ್ ಪನ್ನೀರ್ಸೆಲ್ವಂ ನಲ್ಲಿ ಜಯಲಲಿತಾ ನಿಧನ ನಂತರ ಆರಂಭ ಆಗಿದೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಈವರೆಗೆ ಒಂದೇ ಎಐಡಿಎಂಕೆ ಪಕ್ಷ ಈ ರೀತಿಯ ಒಂದೇ ಪಕ್ಷದೊಳಗಿನ ಕಿತ್ತಾಟ ಇದು 2ನೇ ಬಾರಿಗೆ. ಹಿಂದೆ ಎಂಜಿಆರ್ ಸತ್ತಾಗ, ಈಗ ಜಯಲಲಿತಾ ಅವರು ನಿಧನರಾಗಿರ್ತಕ್ಕಂಥಾಗ. ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳಲ್ಲಿ ಪನ್ನೀರ್ಸೆಲ್ವಂಗೆ ತಾನು ಅಂದುಕೊಂಡಷ್ಟು ಸುಲಭವಾಗಿ ಹಾದಿ ಸರಾಗವಾಗಿಲ್ಲ. ಪ್ರತಿಪಕ್ಷ ಸದನವನ್ನು ವಾಕೌಟ್ ಮಾಡಿದೆ. ಆದ್ರೆ ಏನು ಈಗ ಇರ್ತಕ್ಕಂಥ ಪಳನಿಸ್ವಾಮಿ ಅವರ ಬೆಂಬಲಿಗ 123 ಶಾಸಕರಲ್ಲಿ ಯಾರಾದರೂ 4 ಜನರನ್ನ ತನ್ನತ್ತ ಸೆಳಿಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಆದ್ರೆ ಪನ್ನೀರ್ಸೆಲ್ವಂ ಹಾಗೂ ಅವರ ಬೆಂಬಲಿಗರು ಈಗ ವೋಟ್ ಆಫ್ ಕಾನ್ಫಿಡೆನ್ಸ್ ವೇಳೆ ಏನಾದರೂ ಮತ್ತೊಮ್ಮೆ ವಿರೋಧ ವ್ಯಕ್ತಪಡಿಸ್ತಾರೆ ಏನು ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕಾಗ್ತದೆ. ಈಗ ಆಲ್ರೆಡಿ ರಾಜಭವನಕ್ಕೆ ಸ್ಟಾಲಿನ್ ಡಿಎಂಕೆ ಕಾರ್ಯಾಧ್ಯಕ್ಷ ಸ್ಟಾಲಿನ್ ರಾಜಭವನವನ್ನು ತಲುಪಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಜ್ಯಪಾಲರಿಗೆ ಸ್ಟಾಲಿನ್ ದೂರನ್ನು ಕೊಡ್ತಾ ಇದ್ದಾರೆ. ರಾಜ್ಯಪಾಲರಿಂದ ಯಾವ ರೀತಿಯಾದ ಒಂದು ಸಂದೇಶ ಹೊರಬರ್ತದೆ ಅಂತಕ್ಕಂಥದ್ದು ಕೂಡ ಹಲವು ಕುತೂಹಲಗಳನ್ನ ಮೂಡಿಸಿದೆ. ಈಗಾಗಲೇ ಬೆಳಿಗ್ಗೆಯಿಂದ ತಮಿಳುನಾಡು ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಈ ಗೊಂದಲ ಮತ್ತೆ ದಾಂಧಲೆ ಪ್ರಕರಣಗಳ ಸಂಬಂಧ ವರದಿ ನೀಡುವಂತೆ ರಾಜ್ಯಪಾಲರು ಸ್ಪೀಕರ್ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ವಿಶ್ವಾಸಮತ ಯಾತನೆ ಆರಂಭ ಆಗಿದೆ. ಪಳನಿಸ್ವಾಮಿ ವಿರುದ್ಧವಾಗಿ ಆಲ್ರೆಡಿ 9 ಮತಗಳು ತಮಿಳುನಾಡಿನ ವಿಧಾನಸಭೆಯಲ್ಲಿ ಚಲಾವಣೆಗೊಂಡಿರ್ತಕ್ಕಂಥದ್ದು, 10 ಮತಗಳು ಇವರ ವಿರುದ್ಧ ಬಿದ್ದಿದೆ. ಆದ್ರೆ ಇನ್ನು ಕೇವಲ 5 ಜನ ಶಾಸಕರು ಪಳನಿಸ್ವಾಮಿ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದ್ದೇ ಆದಲ್ಲಿ ಪಳನಿಸ್ವಾಮಿ ಅವಿಶ್ವಾಸ ಮತ ಗಳಿಸುವಲ್ಲಿ ವಿಫಲರಾಗ್ತಾರೆ ಅಂತ ಹೇಳ್ಬೋದು. ಪ್ರಜ್ವಲ. ಫೈನ್, ಅಭಿನಂದನ್, ಥ್ಯಾಂಕ್ ಯು ತಮ್ಮೆಲ್ಲ ಸಮಗ್ರ ಮಾಹಿತಿಗಾಗಿ. ಒಟ್ಟಾರೆಯಾಗಿ ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ಮುಂದುವರಿತಾ ಇದೆ. ಸದನದಿಂದ ಈಗಾಗಲೇ ಡಿಎಂಕೆ ಶಾಸಕರು ಹೊರಬಂದಿದ್ದಾರೆ. ಸ್ಪೀಕರ್ ನಡೆ ಖಂಡಿಸಿ ರಾಜ್ಯಪಾಲರ ಮೊರೆ ಹೋಗೋದಕ್ಕೆ ಕೂಡ ಅವರು
ಚಿಂತನೆ ನಡೆಸಿದ್ದಾರೆ. ವಿಶ್ವಾಸಮತ ಯಾಚನೆ ಅಗ್ನಿ ಪರೀಕ್ಷೆಯಲ್ಲಿ ಪಳನಿಸ್ವಾಮಿ ಗೆದ್ದಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 13ನೇ ಮುಖ್ಯಮಂತ್ರಿಯಾಗಿ ಪಳನಿಸ್ವಾಮಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಭಾರಿ ಹೈಡ್ರಾಮಾಗಳ ಬಳಿಕ ಪಳನಿಸ್ವಾಮಿಗೆ ಕೊನೆಗೂ ಜಯ ಸಿಕ್ಕಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟೊತ್ತಿನ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಪಳನಿಸ್ವಾಮಿ ಗೆಲ್ಲೋದು ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿತ್ತು. ಅದರಂತೆಯೇ ಇದೀಗ ವಿಶ್ವಾಸ ಮತಯಾಚನೆ ಅಗ್ನಿ ಪರೀಕ್ಷೆಯಲ್ಲಿ ಪಳನಿಸ್ವಾಮಿ ಗೆದ್ದಿದ್ದಾರೆ. ತಮಿಳುನಾಡಿನ 13ನೇ ಮುಖ್ಯಮಂತ್ರಿಯಾಗಿ ಪಳನಿಸ್ವಾಮಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಭಾರಿ ಹೈಡ್ರಾಮಾದ ಬಳಿಕ ಪಳನಿಸ್ವಾಮಿಗೆ ಕೊನೆಗೂ ಜಯ ಸಿಕ್ಕಿದೆ. ಪಳನಿಸ್ವಾಮಿ ಪರವಾಗಿ 122 ಮಂದಿ ಮತವನ್ನ ಚಲಾಯಿಸಿರುವಂತದ್ದು. ವಿಶ್ವಾಸ ಮತಯಾಚನೆಯ ಅಗ್ನಿ ಪರೀಕ್ಷೆಯಲ್ಲಿ ಪಳನಿಸ್ವಾಮಿ ಗೆದ್ದಿದ್ದಾರೆ. ಭಾರೀ ಕೋಲಾಹಲದ ಮಧ್ಯೆಯೂ ವಿಶ್ವಾಸಮತ ಪಾಸ್ ಆಗಿರುವಂತದ್ದು. ತಮಿಳುನಾಡಿನ 13ನೇ ಮುಖ್ಯಮಂತ್ರಿಯಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಆಯ್ಕೆಯಾಗಿದ್ದಾರೆ. ವಿಶ್ವಾಸಮತ ಯಾಚನೆಯ ಅಗ್ನಿ ಪರೀಕ್ಷೆಯಲ್ಲಿ ಪಳನಿಸ್ವಾಮಿ ಗೆದ್ದಿರುವಂತದ್ದು. ಭಾರಿ ಹೈಡ್ರಾಮಾದ ಬಳಿಕ ಪಳನಿಸ್ವಾಮಿ ಜಯವನ್ನ ಗಳಿಸಿಕೊಂಡಿದ್ದಾರೆ. ಇವತ್ತು ಬೆಳಗಿನಿಂದಲೂ ಸಹ ಸಾಕಷ್ಟು ಹೈಡ್ರಾಮಾಗಳು ಕಲಾಪದಲ್ಲಿ ನಡೀತಾ ಇತ್ತು. ಕೊನೆಗೂ ಇದೀಗ 122 ಮತಗಳೊಂದಿಗೆ ಎಡಪ್ಪಾಡಿ ಪಳನಿಸ್ವಾಮಿ ತಮಿಳುನಾಡಿನ 13ನೇ ಮುಖ್ಯಮಂತ್ರಿಯಾಗಿದ್ದಾರೆ. ಭಾರಿ ಕೋಲಾಹಲದ ಮಧ್ಯೆಯೂ ವಿಶ್ವಾಸಮತ ಪಾಸ್ ಆಗಿರುವಂತದ್ದು. ಈ ಮೂಲಕ ತಮಿಳುನಾಡಿನ ಮಾಜಿ ಸಿಎಂ ಪನ್ನೀರ್ ಸೆಲ್ವಂಗೆ ಹಿನ್ನಡೆ ಉಂಟಾಗಿದೆ. ತಮಿಳುನಾಡಿನಲ್ಲಿ ಸರ್ಕಾರವನ್ನ ಬಹುಮತದೊಂದಿಗೆ ರಚನೆ ಮಾಡಬೇಕಾಗಿದ್ರೆ 117 ಅನ್ನುವಂತಹ ಮ್ಯಾಜಿಕ್ ಸಂಖ್ಯೆಯ ಸದಸ್ಯರ ಬಲ ಬೇಕಾಗಿತ್ತು. 122 ಶಾಸಕರ ಬೆಂಬಲವನ್ನ ಪಳನಿಸ್ವಾಮಿ ಪಡೆದುಕೊಳ್ಳುವ ಮೂಲಕ ತಮಿಳುನಾಡಿನ 13ನೇ ಮುಖ್ಯಮಂತ್ರಿಯಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ.